ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ನಿಧನ ಚಿಕಿತ್ಸೆ ಫಲಿಸದೆ ಜಯದೇವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ದೊರೆಸ್ವಾಮಿ ಹೃದಯಾಘಾತದಿಂದ ಕೊನೆಯುಸಿರೆಳೆದ ದೊರೆಸ್ವಾಮಿ ಶತಾಯುಷಿ ಇನ್ನಿಲ್ಲ ದೊರೆಸ್ವಾಮಿಗೆ 103 ವರ್ಷ ವಯಸ್ಸಾಗಿತ್ತು ಇತ್ತೀಚೆಗಷ್ಟೇ ಕೊರೋನಾದಿಂದ ಗುಣಮುಖರಾಗಿದ್ರು ದೊರೆಸ್ವಾಮಿ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ದೊರೆಸ್ವಾಮಿ ಇವತ್ತು ಚಿಕಿತ್ಸೆ ಫಲಿಸದೆ ಜಯದೇವ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ 103 ವರ್ಷ ವಯಸ್ಸು ಶತಾಯುಷಿ ಇತ್ತೀಚೆಗಷ್ಟೇ ಕೊರೋನಾದಿಂದ ಗುಣಮುಖರಾಗಿದ್ರು ಕೊರೋನಾ ಗೆದ್ದು ಬಂದಿದ್ದಂತಹ ದೊರೆಸ್ವಾಮಿ ಈಗ ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿಗೆ 103 ವರ್ಷ ವಯಸ್ಸಾಗಿತ್ತು ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದಂತಹ ದೊರೆಸ್ವಾಮಿಯವರು ಇತ್ತೀಚೆಗಷ್ಟೇ ಹುಷಾರಾಗಿ ವಾಪಸ್ಸಾಗಿದ್ರು ಮನೆಗೆ ಆದರೆ ತೀವ್ರ ಉಸಿರಾಟದ ಸಮಸ್ಯೆ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ಜಯದೇವ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಜಯದೇವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ದೊರೆಸ್ವಾಮಿ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಅವರನ್ನ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಕೊನೆಯುಸಿರೆಳೆದಿದ್ದಾರೆ 103 ವರ್ಷ ವಯಸ್ಸಿನ ದೊರೆಸ್ವಾಮಿ ಇನ್ನಿಲ್ಲ ಹಿರಿಯ ಸ್ವಾತಂತ್ರ್ಯ ಸೇನಾನಿ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಹೃದಯಾಘಾತದಿಂದಾಗಿ ವಿಧಿವಶರಾಗಿದ್ದಾರೆ ಉಸಿರಾಟದ ಸಮಸ್ಯೆ ಬಹುವಾಗಿ ಕಾಡಿತ್ತು ದೊರೆಸ್ವಾಮಿ ಅವರಿಗೆ ಶತಾಯುಷಿ ದೊರೆಸ್ವಾಮಿ ಓರ್ವ ಸ್ವಾತಂತ್ರ್ಯ ಹೋರಾಟಗಾರರು ಮೈಸೂರು ಜಿಲ್ಲೆಯ ಹಾರೋಹಳ್ಳಿಯಲ್ಲಿ ಅವರ ಜನನ ಆಗುತ್ತೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಶಾಮಣ್ಣನವರ ಮೊಮ್ಮಗ ಇವರು ತಾತನಿಂದ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿ ಪಡೆದಿದ್ದಂತಹ ದೊರೆಸ್ವಾಮಿ ಅಣ್ಣ ಸೀತಾರಾಮ್ ಬೆಂಗಳೂರು ಮೇಯರ್ ಆಗಿದ್ರು ಹುಟ್ಟೂರು ಹಾರೋಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಕೂಡ ದೊರೆಸ್ವಾಮಿ ಅವರು ಪೂರ್ಣ ಮಾಡುತ್ತಾರೆ ಬೆಂಗಳೂರಿನಲ್ಲಿ ಪ್ರೌಢಶಾಲೆ ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ಓದುತ್ತಾರೆ ಬೆಂಗಳೂರು ವಿವಿಯ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನ ಕೂಡ ಪಡೆದಿರ್ತಾರೆ 1942 ರಲ್ಲಿ ವ್ಯಾಸಂಗ ಮುಗಿಸಿ ಶಿಕ್ಷಕ ಕೆಲಸಕ್ಕೆ ಸೇರ್ಪಡೆ ಆಗುತ್ತಾರೆ ದೊರೆಸ್ವಾಮಿ ಅವರು ಬೆಂಗಳೂರಿನ ಹೈಸ್ಕೂಲ್ನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕನಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಹೋರಾಟಗಾರರಾಗಿ ಭಾಗಿಯಾಗಿದ್ದಂಥವರು ದೊರೆಸ್ವಾಮಿ ಆದರೆ ಇವತ್ತು ಹೃದಯಾಘಾತದಿಂದಾಗಿ ಹಾರ್ಟ್ ಅಟ್ಯಾಕ್ನಿಂದಾಗಿ ದೊರೆಸ್ವಾಮಿಯವರು ಕೊನೆಯುಸಿರೆಳೆದಿದ್ದಾರೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ದೊರೆಸ್ವಾಮಿಯವರನ್ನ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಿಸದೆ ದೊರೆಸ್ವಾಮಿಯವರು ಕೊನೆಯುಸಿರೆಳೆದಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಬಹಳಷ್ಟು ಹೋರಾಟಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ದೊರೆಸ್ವಾಮಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿಯೂ ಕೂಡ ಹೋರಾಟಗಾರರಾಗಿ ಭಾಗಿಯಾಗಿದ್ರು ಮೈಸೂರು ರಾಜ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಎನ್ ಡಿ ಶಂಕರ್ ಮತ್ತು ನೌಕರರ ಜೊತೆಗೂಡಿ 14 ದಿನಗಳ ಕಾಲ ಹೋರಾಟವನ್ನ ಮಾಡ್ತಾರೆ ರಾಜ ಮೇಲ್ ಮಿನರ್ವಾ ಮೇಲ್ ಮತ್ತು ಬಿನ್ನಿ ಮಿಲ್ ನೌಕರರು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ ಸುಮಾರು 8,000 ನೌಕರರ ಹೋರಾಟದ ನೇತೃತ್ವವನ್ನು ವಹಿಸಿದಂಥವರು ದೊರೆಸ್ವಾಮಿ ಇನ್ನು ಬಾಂಬ್ ಸಾಗಾಣಿಕೆಯ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಬಂಧನವೂ ಕೂಡ ಆಗುತ್ತೆ 1943 ರಲ್ಲಿ ಕೆಲಕಾಲ ಸೆಂಟ್ರಲ್ ಜೈಲಿನಲ್ಲಿ ಬಂಧನವಾಗಿದ್ದಂತಹ ದೊರೆಸ್ವಾಮಿ ರಾಜಕೀಯ ಹೋರಾಟಗಾರರಿಂದ ಭರ್ತಿಯಾಗಿದ್ದಂತಹ ಒಂದು ಸೆಂಟ್ರಲ್ ಜೈಲ್ ಅದು ಅಲ್ಲಿರ್ತಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ
ಶತಾಯುಷಿ ದೊರೆಸ್ವಾಮಿ ಅವರಿಗೆ ಏನಾಗಿತ್ತು, ಏನೆಲ್ಲ ತೊಂದರೆದಿಂದ ಅವರು ಬಳಲ್ತಾ ಇದ್ರು? ವೀಣಾ, ಮೇ 14ನೇ ತಾರೀಕು ಜಯದೇವ ಆಸ್ಪತ್ರೆಗೆ ದೊರೆಸ್ವಾಮಿ ಅವರು ಕೋವಿಡ್ ಪಾಸಿಟಿವ್ ಆಗಿ ಅಡ್ಮಿಷನ್ ಆಗಿದ್ರು. ಸೊ ಅದಾದ್ಮೇಲೆ ಚಿಕಿತ್ಸೆ ಚೆನ್ನಾಗಿ ಆಗಿತ್ತು, ಆಮೇಲೆ ಕೋವಿಡ್ ನೆಗೆಟಿವ್ ಆಗಿ ಮನೆಗೆ ವಾಪಸ್ ಆಗಿದ್ರು, ಡಿಸ್ಚಾರ್ಜ್ ಆಗಿ. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕೋವಿಡ್ ಅನ್ನ ದೊರೆಸ್ವಾಮಿ ಅವರು ಗೆದ್ರು ಅನ್ನುವಂತ ಸಂತೋಷವನ್ನ ಪಟ್ಟಿದ್ರು. ಆದ್ರೆ ಆ ಸಂತೋಷ ಜಾಸ್ತಿ ದಿನ ಉಳಿಲೇ ಇಲ್ಲ, ಯಾಕೆಂದ್ರೆ ಇವತ್ತು ಅವ್ರಿಗೆ ಮತ್ತೆ ಆರೋಗ್ಯದ ಸಮಸ್ಯೆಯಾಗಿ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಧ್ಯಾಹ್ನ 1:30 ಸುಮಾರಿಗೆ ದೊರೆಸ್ವಾಮಿ ಅವರು ನಿಧನ ಹೊಂದಿರುವಂತದ್ದು. ಸೊ ಕೋವಿಡ್ ಇಂದ ರಿಕವರಿ ಆದ್ಮೇಲೂ ಕೂಡ ಅವ್ರ ಮನೆಯಲ್ಲಿ ಆರೈಕೆಯನ್ನ ಮಾಡಲಾಗ್ತಾ ಇತ್ತು. ಮನೆಯಲ್ಲಿ ಏನಾದ್ರೂ ಉಸಿರಾಟದ ಸಮಸ್ಯೆ ಆದಾಗ ಅವರಿಗೆ ಆಕ್ಸಿಜನ್ ಕೊಡುವಂತದ್ದು, ಮತ್ತು ಪ್ರತಿದಿನ ಡಾಕ್ಟರ್ ಬಂದು ಅವರ ಆರೋಗ್ಯವನ್ನ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸಾಕಷ್ಟು ಜನ ಇದೇ ರೀತಿ ನಾವು ನೋಡಿದ್ದೀವಿ, ಕೋವಿಡ್ ಇಂದ ರಿಕವರಿ ಆದಂತಹ ರೋಗಿಗಳಲ್ಲಿ ಈ ಹೃದಯಾಘಾತದ ಸಮಸ್ಯೆ ಆಗುವಂಥದ್ದು, ಉಸಿರಾಟದ ವ್ಯತ್ಯಯ ಆಗುವಂಥದ್ದು ಗಮನಿಸ್ತಾ ಇದ್ವಿ. ಸಹಜವಾಗಿ ದೊರೆಸ್ವಾಮಿ ಅವ್ರಿಗೂ ಕೂಡ ಶತಾಯುಷಿಗಳು, ಅವ್ರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಇತ್ತು. ಸೊ ಹೀಗಾಗಿ ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದ್ದ ಹಾಗೆ ತಕ್ಷಣಕ್ಕೆ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಚಿಕಿತ್ಸೆಯನ್ನು ಆರಂಭ ಮಾಡಿದ್ದಾರೆ, ಆದ್ರೆ ಹೃದಯಾಘಾತ ಆದ ಪರಿಣಾಮವಾಗಿ ಅವರು ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಅಧಿಕೃತವಾಗಿ ಜಯದೇವ ಆಸ್ಪತ್ರೆಗಳ ಮೂಲದಿಂದ ಸಿಕ್ಕಿರುವಂತದ್ದು. ಇದರ ಜೊತೆಗೆ ಅವರ ಅತ್ಯಂತ ಹತ್ತಿರದ ಒಡನಾಡಿ ರವಿಕೃಷ್ಣ ರೆಡ್ಡಿ ಅವರು ಪ್ರತಿದಿನ ಅವರ ಆರೋಗ್ಯದ ಕುರಿತಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಅವರು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಆರೋಗ್ಯ ಹೇಗಿದೆ, ಅವರ ಪಲ್ಸ್ ರೇಟ್ ಹೇಗಿದೆ, ಸ್ಯಾಚುರೇಷನ್ ಲೆವೆಲ್ ಹೇಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ರವಿಕೃಷ್ಣ ರೆಡ್ಡಿ ಹಂಚಿಕೊಳ್ತಾ ಇದ್ರು. ಪ್ರತಿದಿನ ಅವರ ಮನೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡು ಬರ್ತಾ ಇದ್ರು. ಅವರು ಕೂಡ ಖಚಿತಪಡಿಸಿದ್ದಾರೆ, 1:30 ಸುಮಾರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರು ಎಳೆದಿದ್ದಾರೆ ಅನ್ನುವಂತ ಮಾಹಿತಿ ನೀಡ್ತಾ ಇದ್ದಾರೆ. ಸಹಜವಾಗಿ ನಾವು ಕೋವಿಡ್ ಇಂದ ರಿಕವರಿ ಆದಂತಹ ರೋಗಿಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಕಾಣಿಸಿಕೊಳ್ಳುತ್ತೆ ಅನ್ನೋದ್ರ ಕುರಿತಾಗಿ ಬೆಳಿಗ್ಗೆಯಷ್ಟೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೂಡ ಆ ಕುರಿತು ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದಕ್ಕೆ ಪೂರಕ ಎಂಬುವಂತೆ ಈಗ ದೊರೆಸ್ವಾಮಿ ಅವರ ನಿಧನ ಮತ್ತಷ್ಟು ಅದಕ್ಕೆ ಪುಷ್ಟಿ ನೀಡ್ತಾ ಇದೆ. ಅಂದ್ರೆ ಕೋವಿಡ್ ಇಂದ ರಿಕವರಿ ಆದವರು ಬಹಳ ಎಚ್ಚರಿಕೆಯಿಂದ ಇರಲೇಬೇಕು ಅನ್ನುವಂತ ಮತ್ತೊಂದು ಮೆಸೇಜ್ ಕೂಡ ಈ ಒಂದು ಮರಣದ ಸುದ್ದಿಯಿಂದ ಸಿಗ್ತಾ ಇರುವಂತದ್ದು. ಹಾಗಾಗಿ ಶತಾಯುಷಿಗಳು ಒಂದ್ ರೀತಿ ಹಿರಿಯ ಚೇತನ, ಯಾವುದೇ ಹೋರಾಟಗಳಲ್ಲಾಗ್ಲಿ ದೊರೆಸ್ವಾಮಿ ಅವರು ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಸರ್ಕಾರವನ್ನ ತಪ್ಪು ಹೆಜ್ಜೆ ಇಟ್ಟಂತ ಸಂದರ್ಭದಲ್ಲಿ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಒಂದು ದೊಡ್ಡ ಹೋರಾಟ ಬಳಗ ದೊರೆಸ್ವಾಮಿ ಅವರನ್ನ ಕಳೆದುಕೊಂಡು ಇವತ್ತು ಬಡವಾಗಿದೆ ಅಂತಾನೆ ಹೇಳ್ಬೋದು ವೀಣಾ. ಎಸ್, ಖಂಡಿತವಾಗ್ಲೂ ಮಾರ್ತೇಶ್. ಏನು ಕೊರೋನಾ ಗೆದ್ದಂತಹ ಸಂದರ್ಭದಲ್ಲಿ ಅಬ್ಬ 100 ವರ್ಷ ಇಂತಹ ಶತಾಯುಷಿನೇ ಕೊರೋನಾ ಗೆದ್ದು ಬಂದಿದ್ದಾರೆ ಅನ್ನುವಂತಹ ಸಂತೋಷ ಇತ್ತು. ಬೇರೆಯವ್ರಿಗೂ ಕೂಡ ಒಂದು ರೀತಿ ಮಾದರಿಯಾಗಿದ್ರು. ಆದ್ರೆ ಇದು ಒಂದ್ ರೀತಿ ಸೈಡ್ ಎಫೆಕ್ಟ್ ಅಂತಾನೆ ಹೇಳ್ಬೇಕಾಗುತ್ತಾ ಮಾರುತೇಶ್? ಸಹಜವಾಗಿ ವೈದ್ಯರು ಹೇಳುವಂತದ್ದು ಏನು ಅಂದ್ರೆ, ಕೊರೋನಾದಿಂದ ರಿಕವರಿ ಆದಂತಹ ಸುಮಾರು 10 ಜನರಲ್ಲಿ ಒಬ್ಬರಿಗೆ ಈ ತರದ ಹೃದಯ ಸಂಬಂಧಿ ಸಮಸ್ಯೆಗಳು ಉದ್ಭವ ಆಗ್ಬಹುದು, ಮತ್ತು ಬ್ಲಾಕ್ ಫಂಗಸ್ ಪ್ರಕರಣಗಳಾಗ್ಬಹುದು, ಶುಗರ್ ನಲ್ಲಿ ತುಂಬಾ ವ್ಯತ್ಯಾಸಗಳಾಗುವಂತ ಅಂದ್ರೆ ಲೋ ಶುಗರ್ ಆಗ್ಬಹುದು ಅಥವಾ ಹೈ ಶುಗರ್ಗೂ ಹೋಗಬಹುದು. ಸೊ ಈ ತರದ ಹಲವಾರು ಸಮಸ್ಯೆಗಳನ್ನ ವೈದ್ಯರು ಪಟ್ಟಿ ಮಾಡಿ ಕೋವಿಡ್ ಇಂದ ರಿಕವರಿ ಆದಂತವ್ರಿಗೆ ಹೇಳ್ತಾರೆ. ಸೊ ಕೋವಿಡ್ ಇಂದ ರಿಕವರಿ ಆದವ್ರು ಎಷ್ಟು ಜಾಗ್ರತೆ ವಹಿಸಬೇಕು ಅನ್ನೋದಕ್ಕೂ ಕೂಡ ಈ ಒಂದು ವಿಚಾರ ಕೂಡ ಪೂರಕವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೋವಿಡ್ ಇಂದ ರಿಕವರಿ ಆದ್ಮೇಲೂ ಕೂಡ ಅವರಿಗೆ ಮನೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು. ಆದ್ರೂ ಈ ಹೃದಯಾಘಾತ ಮತ್ತು ಈ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನ ಆಗುವಂತ ಪ್ರಕರಣಗಳಲ್ಲಿ ತ್ವರಿತಗತಿಯಲ್ಲಿ ಚಿಕಿತ್ಸೆ ಅಗತ್ಯತೆ ಇರುತ್ತೆ, ಮತ್ತು ವಯಸ್ಸಿನ ಫ್ಯಾಕ್ಟರ್ ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಸೊ ದೊರೆಸ್ವಾಮಿಯವರಿಗೆ 103 ವರ್ಷ ವಯಸ್ಸಾಗಿರೋದ್ರಿಂದ ಈ ಹೃದಯಾಘಾತ ಮತ್ತು ಈ ಹೃದಯ ಸ್ತಂಭನ ಅನ್ನುವಂಥ ವಿಚಾರಗಳನ್ನ ತಡೆದುಕೊಳ್ಳುವಂಥದ್ದು ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಆಸ್ಪತ್ರೆಗೆ ಇಮಿಡಿಯೇಟ್ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದ್ದ ತಕ್ಷಣನೇ ಕರೆದುಕೊಂಡು ಹೋಗಿದ್ದಾರೆ. ಸೊ ಆದ್ರೂ ಕೂಡ ಅಲ್ಲಿ ಪ್ರಾಥಮಿಕವಾಗಿ ಏನೆಲ್ಲ ಈ ರೀತಿ ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಚಿಕಿತ್ಸೆನ ಕೊಡಬಹುದು ಅದನ್ನ ಜಯದೇವ ಆಸ್ಪತ್ರೆಯ ವೈದ್ಯರು ಮಾಡಿದ್ದಾರೆ. ಆದ್ರೂ ಕೂಡ ವಯಸ್ಸಿನ ಕಾರಣ ಮತ್ತು ಕೋವಿಡ್ ಇಂದ ತೀವ್ರವಾಗಿ ಬಳಲಿದ್ರು. ಯಾಕಂದ್ರೆ ಸಾಕಷ್ಟು ಯಂಗ್ಸ್ಟರ್ಗಳೇ ಕೊರೋನಾ ಬಂದಂತವರು ಯಾವ ರೀತಿ ಬಳಲಿಕೆಯಿಂದ ಇರ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ ಕೋವಿಡ್ ಬಂದ ಮೇಲೆ. ಸೊ ಈಗ 103 ವರ್ಷ ವಯಸ್ಸು ಇವರಿಗೆ ಕೊರೋನಾ ಬಂದಿದ್ರಿಂದ ತೀವ್ರವಾಗಿ ಬಳಲಿದ್ರು. ಸೊ ಅದರ ಪರಿಣಾಮವಾಗಿ ಹೃದಯಾಘಾತ ತೀವ್ರ ಹಾನಿಯನ್ನ ಉಂಟು ಮಾಡಿದೆ. ಸೊ ಹಾಗಾಗಿನೇ ಅವರು ಮೃತಪಡಲಿಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು ಸದ್ಯಕ್ಕೆ ಆಸ್ಪತ್ರೆಗಳ ಮೂಲದಿಂದ ಸಿಗ್ತಾ ಇರುವಂತ ಮಾಹಿತಿ ವೀಣಾ. ಎಸ್, ಈಗ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಅವರ ಸಂಬಂಧಿಕರು ಮಾರುತೇಶ್,
ಎಷ್ಟೊತ್ತಿಗೆ ಮನೆಗೆ ಅವರ ಮೃತದೇಹವನ್ನ ತೆಗೆದುಕೊಂಡು ಬರಲಾಗುತ್ತೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಸದ್ಯಕ್ಕೆ ಇನ್ನು ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಅವರ ಕುಟುಂಬಸ್ಥರು ಜೊತೆಗೆ ಅವರ ಆಪ್ತ ಬಳಗ ಈಗ ಆಲ್ರೆಡಿ ಜಯದೇವ ಆಸ್ಪತ್ರೆಯ ಬಳಿ ಇದ್ದಾರೆ. ಸೊ ಕೋವಿಡ್ ಪ್ರೋಟೋಕಾಲ್ ಇರೋ ಪ್ರಕಾರಕ್ಕಾಗಿ ತುಂಬಾ ಜನರಿಗೆ ಅಲ್ಲಿ ನೋಡ್ಲಿಕ್ಕಾಗ್ಲಿ ಅಥವಾ ಅಲ್ಲಿ ಗುಂಪು ಸೇರೋದಕ್ಕಾದ್ರೆ ಅವಕಾಶ ಇರೋದಿಲ್ಲ. ಸೊ ಇನ್ನು ಆಸ್ಪತ್ರೆಯಿಂದ ಅಧಿಕೃತವಾಗಿ ಯಾವಾಗ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನು ಕೂಡ ಸರಿಯಾದ ಮಾಹಿತಿ ಇಲ್ಲ. ಈಗ ಕೋವಿಡ್ ನೆಗೆಟಿವ್ ಆಗಿರೋದ್ರಿಂದ ಸಾರ್ವಜನಿಕ ದರ್ಶನಕ್ಕೆ ಇಡಬಹುದಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕುಟುಂಬಸ್ಥರು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಕೋವಿಡ್ ನೆಗೆಟಿವ್ ಆಗಿರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈ ಹಿಂದೆ ಕೂಡ ಇದೇ ರೀತಿಯಾದಂತ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಕೋವಿಡ್ ನೆಗೆಟಿವ್ ಇರುವಂತವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಸಾರ್ವಜನಿಕರು ನೋಡ್ಕೊಂಡು ಹೋಗಬಹುದಂತ ವ್ಯವಸ್ಥೆಯನ್ನು ಕಲ್ಪಿಸಿರುವಂತ ಉದಾಹರಣೆಗಳಿದೆ. ಸೊ ಹೀಗಾಗಿ ದೊರೆಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಅದು ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ. ಯಾಕಂದ್ರೆ ಸಾಕಷ್ಟು ಜನ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಈ ನಮ್ಮ ಜೊತೆಗೆ ಇದ್ದಂತಹ ಒಂದು ದೊಡ್ಡ ಚೇತನವಾಗಿ ದೊರೆಸ್ವಾಮಿ ಅವರು ಕಾಣಿಸ್ಕೊಂಡಿದ್ರು. ಹಲವಾರು ಮಾರ್ತೇಶ್ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.